ಅದಕ್ಕೆ ಬತ್ತವ್ರು ಇವ್ರ ಹ್ಮ್ ಎರಡು ವರ್ಷ ಆದ್ಮೇಲೆ ಅಣ್ಣ ಬತ್ತವನೆ ಎಲ್ಲರೂ ಮನೆ ಸೇರ್ಕೊಳ್ರಲ್ಲೇ ಕರಾಬು ಬಾಸು ಕರಾಬು ಗಲ್ಲಿ ಗಲ್ಲಿಯಲ್ಲೂ ಕಳೆದ ಆರು ತಿಂಗಳಿಂದ ಕ್ರೇಜ್ ಕಮ್ಮಿ ಆಗದೆ ಓಡ್ತಿರೋ ಸಾಂಗ್ ಯಾರಿಗೂ ಗುಣಗುಟ್ಟಿಲ್ಲ ಹೇಳಿ ಚಿಕ್ಕ ಐಕಳು ಬಾಯಲ್ಲೂ ಬರೀ ಕರಾಬು ದೊಡ್ಡೋರು ಈ ಹಾಡು ಕೇಳಿ ಅದೇನ್ ಕರಾಬೇನು ಅಂದೇ ಇರ್ತಾರೆ ಹೌದು ಫಿದಾಗೌರೆ ಎಲ್ಲರೂ ಫಿದಾಗೌರೆ ಈ ಸಾಂಗ್ ಬಂದ್ರೆ ವಾಲ್ಯೂಮ್ ಜಾಸ್ತಿ ಮಾಡ್ತಾವ್ರೆ ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನೆಲಬಡ ಓಡೋಗೆ ಓಡೋಗು ಕರಾಬು ಪೊಗರು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಭರ್ಜರಿ ನಂತರ ಅಭಿನಯಿಸುತ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಎಲ್ಲಾ ಸಿನಿಮಾದಲ್ಲೂ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರುವ ಧ್ರುವ ಈ ಬಾರಿ ಕರೋನಾದಿಂದಾಗಿ ಇನ್ನೂ ಲೇಟ್ ಆಗಿದೆ ವಿಷಯ ಏನಂದ್ರೆ ಇದೇ ಚಿತ್ರದಿಂದ ಸ್ಯಾಂಡಲ್ವುಡ್ ಮಟ್ಟಿಗೆ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಅದೇ ಈ ಕರಾಬು ಹೌದು ಬರೋಬ್ಬರಿ 15 ಕೋಟಿ ಜನ ಈ ಹಾಡನ್ನು ಯೂಟ್ಯೂಬ್ ನಲ್ಲಿ ವೀಕ್ಷಿಸಿದ್ದಾರೆ ಕನ್ನಡದಲ್ಲಿ ಇದುವರೆಗೂ ಇದೇ ದಾಖಲೆ ಅಷ್ಟರ ಮಟ್ಟಿಗೆ ಈ ಸಾಂಗ್ ಕ್ರೇಜ್ ಇದೆ ಇದಲ್ಲದೆ ಎರಡು ತಿಂಗಳ ಹಿಂದೆ ತೆಲುಗು ವರ್ಷನ್ ಕೂಡ ರಿಲೀಸ್ ಆಗಿತ್ತು ಅಲ್ಲೂ ಕೂಡ 3.5 ಕೋಟಿ ಜನ ನೋಡಿದ್ದಾರೆ ಚಿತ್ರಕ್ಕೆ ರ್ಯಾಪರ್ ಚಂದನ್ ಶೆಟ್ಟಿ ಸಂಗೀತ ನಿರ್ದೇಶನ ಮಾಡಿದ್ದು ಎಂದಿನಂತೆ ಪಡ್ಡೆ ಹುಡುಗರ ಫೇವರೇಟ್ ಸಾಂಗ್ ಇದಾಗಿದೆ ಈ ದಾಖಲೆಗೆ ಮುಖ್ಯ ಕಾರಣವೂ ಅವರೇ ಆಗಿದ್ದಾರೆ ಇನ್ನು ಈ ಸಾಂಗ್ ಬಿಟ್ರೆ ಶರಣ್ ಅಭಿನಯಿಸಿದ ರಾಂಬೋ 2 ಸಿನಿಮಾದಲ್ಲಿ ಅರ್ಜುನ್ ಜನ್ಯರ ಕೈಚಳಕದಿಂದ ಸೌಂಡ್ ಮಾಡಿದ ಹಾಡು ಚುಟು ಚುಟು ಅದು ಕೂಡ ಬರೋಬ್ಬರಿ 125 ಮಿಲಿಯನ್ ವ್ಯೂಸ್ ಪಡೆದುಕೊಂಡಿತ್ತು ಮಾವಾ ಏನ ಹುಡುಗಿ ಚುಟು ಚುಟು ಅಂತೈತೆ ಇದೇ ರೀತಿ ಟ್ರೆಂಡಿಂಗ್ ಸಾಂಗ್ಸ್ ನಮ್ಮ ಸ್ಯಾಂಡಲ್ವುಡ್ ನಿಂದ ಬರ್ತಾ ಇದ್ರೆ ಅಕ್ಕಪಕ್ಕದ ಇಂಡಸ್ಟ್ರಿಗಿಂತ ನಾವೇನ್ ಕಮ್ಮಿ ಇಲ್ಲ ಸ್ವಾಮಿ ಅನ್ಬಹುದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಭರ್ಜರಿ ಸಾಂಗ್ಸ್ ಬರಲಿ ಅನ್ನೋದೇ ನಮ್ಮ ಆಶಯ ಫಿಲ್ಮ್ ಬ್ಯೂರೋ ಪೀಪಲ್ ಟಿವಿ